ಗುಡ್ ಮಾರ್ನಿಂಗ್ ಮಕ್ಕಳೇ ಇವತ್ತು ನಾವು ಮೂರು ಡಿಸಿಟದ್ದು ಹಾಂ ಮೂರು ಡಿಸಿಟದ್ದು ಡಿವಿಜನ್ ಭಾಗಾಕಾರದ ಲೆಕ್ಕಗಳನ್ನು ನೋಡೋಣ ಒನ್ ಡಿಜಿಟ್ ಆಯಿತು ಟೂ ಡಿಜಿಟ್ ಆಯಿತು ಇವತ್ತು ತ್ರೀ ಡಿಸಿಟ್ ಅದು ಕೇಳುವ ಈಗ ಇಲ್ಲೇ ನೋಡಿ ಟೂದಿಂದ ಟೂ ಹಂಡ್ರೆಡ್ ಆ್ಯಂಡ್ ಥರ್ಟಿ ಫೋರಿಗೆ ನಮಗೆ ಡಿವಿಜನ್ ಮಾಡಲಿಕ್ಕಿದೆ ಟೂದಿಂದ ಟೂ ಹಂಡ್ರೆಡ್ ಆ್ಯಂಡ್ ಥರ್ಟಿ ಫೋರಿಗೆ ಡಿವಿಜನ್ ನಮಗೆ ಮಾಡಲಿಕ್ಕೆ ಇದೆ ಹೌದು ಈಗ ನಾವೇನು ಮಾಡ್ತೇವೆ ಯೂನಿಟ್ ಟೆನ್ಸ್ ಹಂಡ್ರೆಡ್ ಭಾಗಾಕಾರ ಮಾಡುವಾಗ ನಾವು ಮೊದಲು ಇಲ್ಲಿಂದ ಚಾಲು ಮಾಡ್ತೇವೆ ಯೂನಿಟ್ಸ್ನಿಂದ ಅಲ್ಲ ಹಂಡ್ರೆಡ್ ಟೆನ್ಸ್ ಯೂನಿಟ್ಸ್ ಹೌದು ಈಗ ಹಂಡ್ರೆಡ್ ಪ್ಲೇಸಿನಲ್ಲಿ ಟೂ ಇದೆ ಹಾಂ ಟೂ ಒನ್ ಜಾ ಟೂ ಟೂದಲ್ಲಿ ಟೂ ಹೋದರೆ ಝೀರೋ ಈಗ ಈ ಥ್ರೀಯನ್ನು ಕೆಳಗೆ ತಗೊಂಡ್ವಿ ತ್ರೀ ಇದೆ ಟೂ ಒನ್ ಜಾ ಟು ಟೂ ಟು ಜಾ ಫೋರ್ ಹಾಗಾದರೆ ಇಲ್ಲಿ ಏನು ಈಗ ಟೂ ಒನ್ ಜಾ ಟೂ ಇದನ್ನು ಕೂಡ ನೋಡಿ ಹಂಡ್ರೆಡ್ ಪ್ಲೇಸ್ ಟೆನ್ಸ್ ಪ್ಲೇಸ್ ಯೂನಿಟ್ ಪ್ಲೇಸ್ ಅಲ್ಲಿಯೇ ಬರೀಬೇಕು ಹಾಂ ಈಗ ಮೈನಸ್ ತ್ರೀನಲ್ಲಿ ಟೂ ಹೋದರೆ ಒನ್ ಜೀರೋ ಇದೆ ಜೀರೋಕ್ಕೆ ಜೀರೋ ಬರೆ ಬರೆದರೂ ಬರ್ತದೆ ಬರೆಯದೇ ಇದ್ದರೂ ಕೂಡ ಬರ್ತದೆ ಓಕೆ ಈಗ ಜೀರೋಕ್ಕೆ ಜೀರೋ ಬರ್ಕೊಳ್ಳಿ ಬೇಕಾದರೆ ಏನೂ ತಪ್ಪಿಲ್ಲ ಈಗ ಮೂರನೇ ಏನಿದೆ ಫೋರ್ ಟೂ ಒನ್ ಝಾ ಟು ಟೂ ಟು ಝ ಫೋರ್ ಟೂ ತ್ರೀ ಝ ಸಿಕ್ಸ್ ಟೂ ಫೋರ್ ಝ ಏಟ್ ಟೂ ಫೈವ್ ಜಾ ಟೆನ್ ಟೂ ಸಿಕ್ಸ್ ಝ ಟ್ವೆಲ್ ಟು ಸೆವೆನ್ ಝ ಫೋರ್ ಟೀ ಮಗ್ಗಿ ಪುಸ್ತಕ ಟೇಬಲ್ಸನ್ನು ಬದಿಯಲ್ಲೇ ಇಟ್ಟುಕೊಂಡು ಲೆಕ್ಕ ಮಾಡಿ ಗೊತ್ತಾಯ್ತಲ್ಲ ಯಾರಿಗೆ ಭಯಪಟ್ಟು ಬರ್ತದೆ ಯಾರಿಗೆ ಭಯಪಟ್ಟು ಬರೋದಿಲ್ಲ ನೋಡಿ ಮೈನಸ್ 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 ಕೂಡ ಒಂದೇ ಲೈನಿನಲ್ಲಿ ಬರಬೇಕು ಈಗ ಫೋರ್ನಲ್ಲಿ ಫೋರ್ ಹೋದರೆ ಝೀರೋ ಒನ್ನಲ್ಲಿ ಒನ್ ಹೋದರೆ ಝೀರೋ ಝೀರೋಕ್ಕೆ ಝೀರೋ ಓಕೆ ಈಗ ಇಲ್ಲಿ ನಾವು ತ್ರೀದು ನೋಡೋಣ ಈಗ ತ್ರೀದಿಂದ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ನೈನ್ ಹಾಂ ಮೊದಲೇದೇನಿದೆ ಹಂಡ್ರೆಡ್ ಪ್ಲೇಸಿನಲ್ಲಿ ಸಿಕ್ಸ್ ತ್ರೀ ಒನ್ ಜಾ ತ್ರೀ ತ್ರೀ ಟೂ ಜಾ ಸಿಕ್ಸ್ ಸಿಕ್ಸ್ನಲ್ಲಿ ಸಿಕ್ಸ್ ಹೋದರೆ ಝೀರೋ ಈಗ ಎರಡನೇ ನಂಬರನ್ನು ನಾವು ಕೆಳಗೆ ತಗೊಳ್ತೇವೆ ತ್ರೀ ತ್ರೀ ಒನ್ ಜಾ ತ್ರೀ ಮೈನಸ್ ತ್ರೀನಲ್ಲಿ ತ್ರೀ ಹೋದರೆ ಝೀರೋ ಝೀರೋಕ್ಕೆ ಝೀರೋ ಈಗ ಮೂರನೇದು ಲೆಕ್ಕವನ್ನು ಕೆಳಗೆ ತಗೊಳ್ತೇವೆ ಯೂನಿಟ್ ಪ್ಲೇಸಿನಲ್ಲಿ ನೈನ್ ತ್ರೀ ಒನ್ ಝಾ ತ್ರೀ ತ್ರೀ ಟು ಜಾ ಸಿಕ್ಸ್ ತ್ರೀ ತ್ರೀ ಝ ನೈನ್ ನೈನ್ನಲ್ಲಿ ನೈನ್ ಹೋದರೆ ಝೀರೋ ಇದು ನೈನ್ನ ನೈನ್ನಲ್ಲಿ ನೈನ್ ಹೋದರೆ ಝೀರೋ ಓಕೆ ಈಗ ಇಲ್ಲಿ ನೋಡಿ ಫೋರ್ದಿಂದ ಹಂಡ್ರೆಡ್ ಪ್ಲೇಸಿನಲ್ಲಿ ಏಟ್ ಫೋರ್ ಫೈ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಫೈಗೆ ಫೋರ್ದಿಂದ ಏಯ್ಟ್ ಫೋರ್ ಟೂ ಝ ಫೋರ್ ಒನ್ ಝೋರ್ ಫೋರ್ ಟು ಝ ಏಟ್ ಫೋರ್ ಟು ಝ ಏಟ್ ಏಟ್ನಲ್ಲಿ ಏಟ್ ಹೋದರೆ ಝೀರೋ ಟೂ ನಾಯ್ದು ಟು ಈಗ ಈ ಫೋರನ್ನು ಕೆಳಗೆ ತಗೊಂಡ್ವಿ ಫೋರ್ ಒನ್ ಝ ಫೋರ್ ಫೋರ್ನಲ್ಲಿ ಫೋರ್ ಹೋದರೆ ಝೀರೋ ಈಗ ಯುನಿಟ್ ಪ್ಲೇಸಿನಲ್ಲಿ ಇದ್ದದ್ದು ಫೈ ಫೋರ್ ಒನ್ ಜಾ ಫೋರ್ ಫೋರ್ ಟು ಜ ಟೆನ್ ಅಂದರೆ ಸೊ ಫೋರ್ ಒನ್ ಜಾ ಫೋರ್ ಫೈನಲ್ಲಿ ಫೋರ್ ಹೋದರೆ ಒನ್ ಝೀರೋ ಕೆೀರೋ ಈಗ ಇಲ್ಲಿ ನೋಡಿ ಫೈವ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸೆವೆನಿಗೆ ಫೈದಿಂದ ಮಾಡಲಿಕ್ಕಿದೆ ಫೈ ಒನ್ ಜಾ ಫೈ ಫೈವ್ನಲ್ಲಿ ಫೈವ್ ಹೋದರೆ ಝೀರೋ ಸಿಕ್ಸನ್ನು ಕೆಳಗೆ ಇಳಿಸ್ಕೊಂಡ್ವಿ ಫೈ ಒನ್ ಜಾ ಫೈ ಫೈವ್ ಟು ಜ ಟೆನ್ ಇದೆ ಸೊ ಫೈವ್ ಒನ್ ಜಾ ಫೈ ಸಿಕ್ಸ್ನಲ್ಲಿ ಫೈವ್ ಹೋದರೆ ಒನ್ ಈಗ ಸೆವೆನ್ ಕೆಳಗೆ ತಗೊಂಡ್ವಿ ಎಷ್ಟಾಯಿತು ಸೆವೆಂಟೀನ್ ಫೈವ್ ಒನ್ ಜಾ ಫೈವ್ ಫೈವ್ ಟು ಜಾ ಟೆನ್ ಫೈವ್ ತ್ರೀ ಜಾ ಫಿಫ್ಟೀನ್ ಫೈವ್ ಫೋರ್ ಝ ಟ್ವೆಂಟಿ ಟ್ವೆಂಟಿ ಬರುವುದಿಲ್ಲ ಸೊ ಫೈ ತ್ರೀ ಝಿಫ್ಟಿ ಸೆವೆನ್ನಲ್ಲಿ ಫೈವ್ ಹೋದರೆ ಟೂ ಒನ್ನಲ್ಲಿ ಒನ್ ಹೋದರೆ ಝೀರೋ ಈಗ ನಾವು ಇಲ್ಲೆಲ್ಲ ಜೀರೋ ಕೂಡ ಬರ್ಕೊಳ್ತಾ ಬರ್ಬೋದು ಇಲ್ಲದೇ ಇದ್ರೂ ನಡೀತದೆ ಈಗ ಇಲ್ಲಿ ನೋಡಿ ಸಿಕ್ಸ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ತ್ರೀಗೆ ಮಾಡಲಿಕ್ಕಿದೆ ಏನು ಮತ್ತು ಸಿಕ್ಸ್ ಒನ್ ಝ ಸಿಕ್ಸ್ ಸೆವೆನ್ನಲ್ಲಿ ಸಿಕ್ಸ್ ಹೋದರೆ ಒನ್ ಸಿಕ್ಸನ್ನು ಕೆಳಗೆ ತೊಗೊಂಡ್ವಿ ಟೆಂತ್ ಪ್ಲೇಸಿನಲ್ಲಿದ್ದದ್ದು ಸಿಕ್ಸನ್ನು ಕೆಳಗೆ ತೊಗೊಂಡು ಸಿಕ್ಸ್ಟೀನ್ ಆಯಿತು ಸಿಕ್ಸ್ ಒನ್ ಜ ಸಿಕ್ಸ್ ಸಿಕ್ಸ್ ಟು ಜ ಟ್ವೆಲ್ ಸಿಕ್ಸ್ ತ್ರೀ ಏಯ್ಟೀನ್ ಸೊ ಸಿಕ್ಸ್ ಟು ಝ ಟ್ವೆಲ್ ಯಾಕಂದರೆ ಸಿಕ್ಸ್ ಥ್ರೀಝ ಏಯ್ಟೀನ್ ಆಗ್ತದೆ ಆರ್ ಸಿಕ್ಸ್ನಲ್ಲಿ ಟೂ ಹೋದರೆ ಫೋರ್ ಒನ್ನಲ್ಲಿ ಒನ್ ಹೋದರೆ ಝೀರೋ ಈಗ ಈ ತ್ರೀಯನ್ನು ಕೆಳಗೆ ತೊಗೊಂಡ್ವಿ ಸಿಕ್ಸ್ ಒನ್ ಜಾ ಸಿಕ್ಸ್ ಸಿಕ್ಸ್ ಟು ಝ ಟ್ವೆಲ್ ಸಿಕ್ಸ್ ತ್ರೀ ಝ ಏಯ್ಟೀನ್ ಸಿಕ್ಸ್ ಫೋರ್ ಝ ಟ್ವೆಂಟಿ ಫೋರ್ ಸಿಕ್ಸ್ ಫೈವ್ ಝ ಥರ್ಟಿ ಸಿಕ್ಸ್ ಸಿಕ್ಸ್ ಫೋರ್ಟಿ ಟೂ ಸಿಕ್ಸ್ ಸಿಕ್ಸ್ ಜಾ ಥರ್ಟಿ ಸಿಕ್ಸ್ ಸಿಕ್ಸ್ ಸೆವೆನ್ ಜಾ ಫೋರ್ಟಿ ಟು ಸಾರಿ ಸಿಕ್ಸ್ ಸವೆನ್ ಜಾ ಫೋರ್ಟಿ ಟು ಸಿಕ್ಸ್ ಸಿಕ್ಸ್ ಜಾ ಥರ್ಟಿ ಸಿಕ್ಸ್ ಸಿಕ್ಸ್ ಸೆವೆನ್ ಜಾ ಸಿಕ್ಸ್ ಸೆವೆನ್ ಜಾ ಫೋರ್ಟಿ ಟು ಸಾರಿ ಮಕ್ಕಳೇ ಥ್ರೀಯಲ್ಲಿ ಟೂ ಹೋದರೆ ಒನ್ ಫೋರ್ನಲ್ಲಿ ಫೋರ್ ಹೋದರೆ ಝೀರೋ ಝೀರೋಕ್ಕೆ ಝೀರೋ ಒನ್ನು ರಿಮೈಂಡರ್ ಉಳಿತು ಈಗ ಅದೇ ರೀತಿ ಸವೆನ್ದಿಂದ ಮಾಡಲಿಕ್ಕಿದೆ ಸೆವೆನ್ ಒನ್ ಝ ಸವೆನ್ ಸವೆನ್ನಲ್ಲಿ ಸವೆನ್ ಹೋದರೆ ಝೀರೋ ಈ ಝೀರೋವನ್ನು ಕೆಳಗೆ ತೊಗೊಂಡ್ವಿ ನೋಡಿ ಈಗ ಝೀರೋ ಬಂದಾಗ ಹೇಗೆ ಮಾಡಬೇಕು ಸ್ವಲ್ಪ ಲಕ್ಷ ಕೊಡಿ ಈಗ ಝೀರೋ ಬಂದಿದೆ ಸವೆನ್ ಇದ್ದ ಟೇಬಲ್ಸ್ನಲ್ಲಿ ಝೀರೋ ಇದೆಯಾ ಇಲ್ಲ ಸೊ ನಾವೇನು ಮಾಡಬೇಕು ಸೆವೆನ್ ಝೀರೋ ಝೀರೋ ಏನು ಮಾಡಬೇಕು ಸೆವೆನ್ ಝೀರೋಝ ಯಾಕೆ ಯಾವುದೇ ಸಂಖ್ಯೆಗೆ ಝೀರೋದಿಂದ ಗುಣಾಕಾರ ಮಾಡಿದರೆ ಉತ್ತರ ಝೀರೋ ಬರ್ತದೆ ಅದನ್ನು ನಾನು ನಿಮಗೆ ಕಲಿಸಿದ್ದೇನೆ ಸೆವೆನ್ ಝೀರೋಝ ಝೀರೋ ಝೀರೋದಲ್ಲಿ ಝೀರೋ ಹೋದರೆ ಝೀರೋ ಝೀರೋಕ್ಕೆ ಝೀರೋ ಏಟನ್ನು ಕೆಳಗೆ ತೊಗೊಂಡ್ವಿ ಸವೆನ್ ಝೀರೋಝೀರೋ ಲೆಕ್ಕ ಮಾಡಬೇಕು ಮತ್ತೆ ಹಾಂ ಝೀರೋದಿಂದ ಸೆವೆನ್ ಝೀರೋಝೀರೋ ಅಂತ ಹೇಳಿ ಲೆಕ್ಕ ಮಾಡಬೇಕು ಝೀರೋ ಬಂದಿದೆ ಅಂತ ಬಿಡಲಿಕ್ಕಿಲ್ಲ ಏಟನ್ನು ಕೆಳಗೆ ತಗೊಂಡ್ವಿ ಸವೆನ್ ಒನ್ ಜಾ ಸವೆನ್ ಏಟ್ನಲ್ಲಿ ಸೆವೆನ್ ಹೋದರೆ ಒನ್ ಝೀರೋ ಕೆೀರೋ ಕೈಯಲ್ಲಿ ಝೀರೋ ಹಾಗಾದರೆ ಒನ್ ಹಂಡ್ರೆಡ್ ಆ್ಯಂಡ್ ಒನ್ ಇಲ್ಲದಿದ್ರೆ ನೀವು ಝೀರೋ ಬರದೇ ಇದ್ದರೆ ಲೆವೆನ್ ಬರ್ತವೆ ಇಲೆವೆನ್ ಬಂದರೆ ರಾಂಗ್ ಸೊ ಒನ್ ಜೀರೋ ಇದ್ದರೂ ಕೂಡ ನಾವೇನು ಮಾಡಬೇಕು ಸವೆನ್ ಜೀರೋ ಝೀರೋ ಬೇರೆ ನಂಬರ್ ಇದ್ರೂ ಕೂಡ ಝೀರೋ ಜೀರೋ ಸರಿಯಾಗಿ ಮಾಡಬೇಕು ಈಗ ಮಕ್ಕಳೇ ನಾನು ಇಲ್ಲಿ ಏನು ಮಾಡ್ತೀನಿ ಈಗ ಪಿಕ್ ಕಳಿಸುವಾಗ ಮೇಲೆ ರೆಡ್ ಅಂಕಿಂದ ಬರೀತೇನೆ ಯಾಕಂದರೆ ಇಲ್ಲಿ ಒಂದಕ್ಕೆ ಒಂದು ತಾಗಿದೆಯಲ್ಲ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಓಕೆ ನಾನು ಇನ್ನೊಮ್ಮೆ ಸರಿಯಾಗಿ ರೆಡ್ ಅಂಕಿಂದ ಬರೆದು ನೀಟಾಗಿ ಬರೆದು ಕಳಿಸ್ತೇನೆ ಯಾಕಂದರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಬರೀ ಈಗ ನೀವು ವಿಡಿಯೋವನ್ನು ನೀವು ಏನು ಮಾಡಬೇಕು ನೋಡಬೇಕು ಓಕೆ ಬಾಯ್